ದಸರಾ ಬಂತು ಅಂದ್ರೆ ಎಲ್ರಿಗೂ ತಟ್ಟನೆ ನೆನಪಾಗೋದು ಶಾರದಾ ಮಾತೆಯ ಶೃಂಗಾರ. ಕುದ್ರೋಳಿ ದೇವಸ್ಥಾನದ ಆವರಣದಲ್ಲಿರುವ ಸಭಾಭವನದಲ್ಲಿ ಪ್ರತಿಷ್ಠಾಪನೆಗೊಳ್ಳುವ ಮೂರ್ತಿಗಳು ಅದೆಷ್ಟು ಸುಂದರ ಮತ್ತು ಮನಮೋಹಕ ಅಂದ್ರೆ, ಇದೇ ರೀತಿಯ ವೇಷಭೂಷಣವನ್ನ ಧರಿಸಿ ತಾವು ಸಾಕ್ಷಾತ್ ದೇವಿಯಂತೆ ಕಂಗೊಳಿಸುವ ಇಚ್ಛೆಯಿಂದ ಮಹಿಳೆಯರು ಹಾಗೂ ಮಕ್ಕಳು ಫೋಟೋ ಶೂಟ್ ಮಾಡಿಸಿಕೊಳ್ತಾ ಇದ್ದಾರೆ. ಅಂತೆಯೇ ಇಲ್ಲೊಬ್ಬ ಪುಟ್ಟ ಬಾಲಕಿಯ ಶಾರದೆ ಫೋಟೋ ಶೂಟ್ ಎಲ್ಲೆಡೆ ಗಮನ ಸೆಳಿತಾ ಇದೆ. ಹೌದು, ಪುತ್ತೂರು ಕುರಿಯ ನಿವಾಸಿ ಉದ್ಯಮಿ ಜಯರಾಮ್ ರೈ ಹಾಗೂ ನಿರೂಪಕಿ ಹೇಮಾ ಜಯರಾಮ್ ರೈ ಸುಪುತ್ರಿ ಜ್ಞಾನರೈ ಕುರಿಯ ಅವರ ಶಾರದೆ ಫೋಟೋ ಶೂಟ್ ಎಲ್ಲೆಡೆ ಗಮನ ಸೆಳಿತಾ ಇದೆ. ದೇವಿಯ ಮುಡಿಯಲ್ಲಿರುವ ಮಲ್ಲಿಗೆಯ ಶೃಂಗಾರದಂತೆ ಶಾರದೆ ಜಲ್ಲಿಯನ್ನ ಹಾಕಿ ಕೈಯಲ್ಲಿ ವೀಣೆಯನ್ನ ಹಿಡಿದು ಥೇಟ್ ಮೂರ್ತಿಯಲ್ಲಿ ಕಂಗೊಳಿಸುವ ಶಾರದಾ ದೇವಿಯಂತೆ ಅಲಂಕಾರ ಮಾಡಿಕೊಂಡಿರೋ ಈ ಪುಟ್ಟ ಬಾಲಕಿಯ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಈಗಾಗಲೇ ತನ್ನ ವಿಭಿನ್ನ ಪ್ರತಿಭೆಯ ಮೂಲಕ ಹೆಸರು ಮಾಡಿರುವ ಬಾಲ ಪ್ರತಿಭೆ ಜ್ಞಾನರೈ ಕುರಿಯ ಈ ಮೊದಲು ಹಲವಾರು ಫೋಟೋ ಸ್ಪರ್ಧೆಗಳಲ್ಲಿ ವಿಜೇತರಾಗಿದ್ದು ಇದೀಗ ಶಾರದೆಯ ಅಲಂಕಾರದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಸಾಕ್ಷಾತ್ ದೇವಿ ಶಾರದೆಯಂತೆ ಕಂಗೊಳಿಸ್ತಾ ಇದ್ದಾರೆ ಎಂಬ ಮೆಚ್ಚುಗೆಯ ಮಾತುಗಳು ಎಲ್ಲೆಡೆ ಕೇಳಿಬರ್ತಾ ಇದೆ. ಕರೋಪಾಡಿ ಅಕ್ಷಯ್ ನಾಯಕ್ ತಮ್ಮ ಕ್ಯಾಮರಾ ಕೈಚಳಕದ ಮೂಲಕ ಫೋಟೋಗಳನ್ನು ಸೆರೆ ಹಿಡಿದಿದ್ದು ಐಶ್ವರ್ಯ ಬ್ಯೂಟಿ ಪಾರ್ಲರ್ನ ಐಶ್ವರ್ಯ ಚಂದ್ರಶೇಖರ್ ಹಾಗೂ ಸೌಂದರ್ಯ ಬ್ಯೂಟಿ ಕೇರ್ನ ಹೇಮಾ ಜಯರಾಮ್ ರೈ ಶಾರದೆಯ ಮುಖದ ಅಲಂಕಾರವನ್ನು ಮಾಡಿದ್ದಾರೆ. ಕೇಶ ಶೃಂಗಾರವನ್ನ ಚಿತ್ರಪ್ಪಯ್ಯವರು ಮಾಡಿದ್ದು ಫೋಟೋಶೂಟ್ಗೆ ಬೇಕಾದ ಬ್ಯಾಕ್ಗ್ರೌಂಡ್ ಅನ್ನ ಎಂಡಿಎಸ್ ಅರೇಂಜರ್ಸ್ ನೀಡಿದ್ದಾರೆ. ಇನ್ನು ಜಡೆಯ ಅಲಂಕಾರಕ್ಕೆ ಬೇಕಾದ ಹೂವನ್ನ ಕಿರಣ್ ಫ್ಲವರ್ಸ್ ಒದಗಿಸಿದ್ದಾರೆ.